ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು. ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲಾಂದ್ರೆ ಎಲ್ರಿಗೂ ಟೆನ್ಷನ್ ಅದಾಗದ್ ಬೇಡ. ಅಭಿಮಾನಿಗಳು ಆರಾಮಾಗಿರಿ, ದರ್ಶನ್ ಅವರು ಆರಾಮಾಗಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಯಾರು ಮಾತಾಡ್ತಾರೆ? ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ, ನಮ್ದು ಇದೆಲ್ಲ ಇದೆ, ಓ ಟಿ ಟಿ ಆರಂಭ ಎಲ್ಲ ಇದೆ, ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ. ಈ ಆಗಸ್ಟ್ 15 ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ. ಎಲ್ರಿಗೂ ಅಷ್ಟೇ, ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಒಂದು ಓ ಟಿ ಟಿ ನಾವು ಶುರು ಮಾಡಿ. ಬುಧವಾರ ಮಂಗಳವಾರ ಭೇಟಿ ಮಾಡೋಕೆ ಆಗಿರಲಿಲ್ಲ, ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು, ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಬರಬೇಕಾಗಿ, ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ ಅವರಿದ್ದಾರೆ. ನಮ್ಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು, ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿ ಇರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು. ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಇದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗೀಕ್ಟರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ, ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿ. ಏನು ಸರ್ ಕಳೆದ್ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಆಗ ಮುಂಚೆ ಯಾವಾಗ ಭೇಟಿ ಮಾಡಿದ್ರು, ಏನು ಮಾತಾಡಿದ್ರು ಅದರಲ್ಲಿ? ಯಾಕೆ ಈಗ ಅವ್ರು ಒಳಗಿದ್ದಾರೆ, ಅವರು ತಪ್ಪುಕೂಲಾಗಿ ಎಲ್ಲ ಕಾನೂನು ಏನೇನಿದೆ ವ್ಯವಸ್ಥೆಗಳಿಗೆ ನೋಡ್ಕೊಂಡು ರೆಡಿ ಮಾಡಿ.